ಎಲ್ಲರಿಗೂ ನಮಸ್ತೆ. ನಮಸ್ತೆ ಟು ಆಲ್. ವಿ ಆರ್ ಫೋಕಸಿಂಗ್ ಆನ್ ದಿ ವರ್ಬ್ ಕಮ್ ಆ್ಯಂಡ್ ವಿ ಹ್ಯಾವ್ ಲರ್ನ್ ಫ್ಯೂ ವರ್ಡ್ಸ್ ಆಲ್ರೆಡಿ. ವಿ ಹ್ಯಾವ್ ಲರ್ನ್ಡ್ ಮೈನಸ್ ಒನ್ ಈಸ್ ಬಾ, ಝೀರೋ ಝೀರೋ ನಥಿಂಗ್ ಬಟ್ ಬನ್ನಿ. ಬನ್ನಿ ಮೀನ್ಸ್ ಕಾಲಿಂಗ್ ಸಮ್ ಒನ್ ವಿತ್ ರೆಸ್ಪೆಕ್ಟ್. ಬಾ ದ ಮೈನಸ್ ಒನ್ ಈಸ್ ಕಾಲಿಂಗ್ ಯಂಗರ್ ಒನ್. ಆ್ಯಂಡ್ ಬರ್ತೀನಿ ಸ್ಟೇಟ್ಮೆಂಟ್ ಅಬೌಟ್ ಮೀ, ಐ ವಿಲ್ ಕಮ್. ಆ್ಯಂಡ್ ಬರ್ತೀಯ, ಯು ವಿಲ್ ಕಮ್. ವೆನ್ ವಿಲ್ ಯು ಕಮ್, ಹೌ ವಿಲ್ ಯು ಕಮ್. ಆ್ಯಂಡ್ ದೆನ್ ಬರ್ತೀವಿ ಸ್ಟೇಟ್ಮೆಂಟ್ ಅಬೌಟ್ ಅಸ್, ವಿ ವಿಲ್ ಕಮ್. ದಟ್ ಈಸ್ ದಿ 03. ಆ್ಯಂಡ್ 04 ಬರ್ತೀರಿ, ಯು ವಿಲ್ ಕಮ್. ಸೊ ದಟ್ ಆ್ಯಕ್ಚುಲಿ ದಟ್ ಟಿಲ್ 04 ವಿ ಹ್ಯಾವ್ ಕವರ್ಡ್ ಇನ್ ದಿ ಲಾಸ್ಟ್ ಕ್ಲಾಸ್. ಟುಡೇ ಜಸ್ಟ್ 05 06, 07 08, 09 010, ವಿ ಕ್ಯಾನ್ ಫಿನಿಶ್ ಟಫ್ ಟುಡೇ. ಒನ್ಸ್ ಯು ನೋ ದಿಸ್, ದೆನ್ ಈಸಿಲಿ ವಿ ವಿಲ್ ಬಿ ಏಬಲ್ ಟು ಮೂವ್ ಟು ದಿ ಸಿಂಪಲ್ ಪಾಸ್ಟ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಬಿಫೋರ್ ವಿ ಸ್ಟಾರ್ಟ್ ದಿ 05, ಸೊ ಐ ವುಡ್ ಲೈಕ್ ಟು ಸೇ ವಿ ಹ್ಯಾವ್ ಆನ್ಲೈನ್ ಸ್ಪೋಕನ್ ಕನ್ನಡ ಕ್ಲಾಸಸ್ ಇನ್ ಗೂಗಲ್ ಮೀಟ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಟುಮಾರೋ, 25th of May 2021. ಸೊ ಕ್ಲಾಸಸ್ ವಿಲ್ ಬಿ ಟ್ಯೂಸ್ಡೇ, ಥರ್ಸ್ಡೇ ಆ್ಯಂಡ್ ಸಾಟರ್ಡೇ ಫ್ರಮ್ 8 to 9 PM. ದಿಸ್ ವಿಲ್ ಬಿ ಫಾರ್ 15 ಸೆಷನ್ಸ್, ದಟ್ ಮೀನ್ಸ್ ಫಾರ್ ಆಲ್ಮೋಸ್ಟ್ 30 days. ಸೊ ಡ್ಯೂರೇಷನ್ ಇಸ್ 30 days. ಇಫ್ ಎನಿ ಆಫ್ ಯು ಇಂಟ್ರೆಸ್ಟೆಡ್, ಪ್ಲೀಸ್ ಡೂ ಲೆಟ್ ಮೀ ನೋ. ಸೊ ಲೆಟ್ಸ್ ಎಂಟರ್ ಇನ್ಸೈಡ್ ದಿ 05. ಸೊ ವಾಟ್ ಈಸ್ 05? 05 ಇಸ್ ನಥಿಂಗ್ ಬಟ್ ವಿಲ್ ಯು ಕಮ್. ವಿಲ್ ಯು ಕಮ್ ಇಸ್ ದಿ ಕ್ವಶನ್ ವಿಚ್ ವಿ ಕ್ಯಾನ್ ಯೂಸ್ ಫಾರ್ ಯಂಗರ್ ಒನ್. ಅಸ್ಯೂಮ್ ಐ ಆಮ್ ಆಸ್ಕಿಂಗ್ ಮೈ ಡಾಟರ್, ಸೇಯಿಂಗ್ ದಟ್ ಭವಾನಿ ನನ್ನ ಜೊತೆ ಬರ್ತೀಯಾ, ನನ್ನ ಜೊತೆ ಈಸ್ ಅಲಾಂಗ್ ವಿತ್ ಮೀ. ಸೊ ವಿಲ್ ಯು ಕಮ್ ವಿತ್ ಮೀ? ಓಕೆ. ಆ್ಯಂಡ್ ಭವಾನಿ ನಾಳೆ ಬರ್ತೀಯಾ, ವಿಲ್ ಯು ಕಮ್ ಟುಮಾರೋ? ಓಕೆ. ಮನೆಗೆ ಬರ್ತೀಯಾ, ವಿಲ್ ಯು ಕಮ್ ಹೋಮ್? ಮನೆ ಪ್ಲಸ್ ಗೇ, ಗೇ ಇಸ್ ನಥಿಂಗ್ ಬಟ್ ಟು. ಮನೆಗೆ ಬರ್ತೀಯಾ, ವಿಲ್ ಯು ಕಮ್ ಹೋಮ್? ಸೊ ದಿಸ್ ಈಸ್ ಕಾಲಿಂಗ್ ಸಮ್ ಒನ್, ಓಕೆ, ಫಾರ್ ದಿ ಯಂಗರ್ ಒನ್, ವಿಚ್ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಓನ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಆ್ಯಂಡ್ ಫಾರ್ ದಿ ಯಂಗರ್ ಪಿ ಯಂಗರ್ ಒನ್ ಹೂ ಆ್ಯಕ್ಚುಲಿ ಹೂ ಇಸ್ ದೇರ್ ಯುವರ್ ಓನ್ ಫ್ಯಾಮಿಲಿ. ಬರ್ತೀಯಾ ಇಸ್ ದಿ ಕ್ವಶನ್. ಐ ಕ್ಯಾನ್ ಆಸ್ಕ್ ಮೈ ಫ್ರೆಂಡ್ ಸುರೇಶ್, ನಾಳೆ ಆಫೀಸ್ಗೆ ಬರ್ತೀಯಾ? ಸುರೇಶ್ ವಿಲ್ ಯು ಕಮ್ ಟು ಆಫೀಸ್ ಟುಮಾರೋ? ಕ್ವಶನ್. ಆ್ಯಂಡ್ ವಾಟ್ ಅಬೌಟ್ 06? ವೆರಿ ಈಸಿ, ಸೇಮ್ ಕಾನ್ಸೆಪ್ಟ್ ಬಟ್ ವಿತ್ ರೆಸ್ಪೆಕ್ಟ್, ವಿಚ್ ಯು ಕ್ಯಾನ್ ಯೂಸ್ ಫಾರ್ ಎವ್ರಿ ಒನ್, ಇನ್ಕ್ಲೂಡಿಂಗ್ ಫಾರ್ ಯುವರ್ ಬಾಸ್, ಯುವರ್ ಟೀಚರ್, ಯುವರ್ ಮದರ್, ಫಾದರ್, ಎವ್ರಿ ಒನ್, ಬಿಕಾಸ್ ಇಟ್ ಗೋಸ್ ವಿತ್ ದ ರೆಸ್ಪೆಕ್ಟ್. ಕ್ಯಾ ಆಯೇಂಗೆ, ಕ್ಯಾ ತುಮ ಅವೋಗೆ, ಈಸ್ ನಥಿಂಗ್ ಬಟ್ ಬರ್ತೀಯಾ. ತೆಲುಗುಲೋ ಮನಮು ವಸ್ತಾವಾ ಅನ್ ಅಡುಗ್ತಾಮು, ಈಸ್ ನಥಿಂಗ್ ಬಟ್ ಬರ್ತೀಯಾ. ಇನ್ ತಮಿಳ್ ಇಟ್ ಈಸ್ ವರ್ವಿಯಾ ಸೊರ್ನೋ, ದಟ್ ಈಸ್ ಬರ್ತೀಯಾ. ಕ್ಯಾ ತುಮ್, ಕ್ಯಾ ಆಪ್ ಆಯೇಂಗೆ, ಮೀರು ವಸ್ತಾರಾ, ನಿಂಗ ವರ್ವಿಂಗ್ಲಾ, ಈಸ್ ನಥಿಂಗ್ ಬಟ್ ಬರ್ತೀರಾ, ತೀರಾ, TEE RWE, ಬರ್ತೀರಾ. ಕ್ವಶನ್, ಸೇಮ್ ಕ್ವಶನ್ ವಿತ್ ರೆಸ್ಪೆಕ್ಟ್, ವಿ ಕ್ಯಾನ್ ಅಪ್ಲೈ ಫಾರ್ ಎವ್ರಿ ಒನ್. ಅಮ್ಮ ನಾಳೆ ಬರ್ತೀರಾ, ನಾಳೆ ಬೆಂಗಳೂರಿಗೆ ಬರ್ತೀರಾ, ವಿಲ್ ಯು ಕಮ್ ಟು ಬೆಂಗಳೂರು? ಆರ್ ತಾತ ನಮ್ಮ ಮನೆಗೆ ಬರ್ತೀರಾ, ಗ್ರ್ಯಾಂಡ್ ಫಾದರ್, ವಿಲ್ ಯು ಕಮ್ ಟು ಅವರ್ ಹೋಮ್? ತಾತ ಇಸ್ ಗ್ರ್ಯಾಂಡ್ ಫಾದರ್. ನಮ್ಮ ಮನೆಗೆ ಟು ಅವರ್ ಹೌಸ್, ನಮ್ಮ ಅವರ್ ಮನೆಗೆ ಟು ಹೋಮ್ ಆರ್ ಟು ಹೌಸ್. ಆ್ಯಂಡ್ ದೆನ್ ಐ ಕ್ಯಾನ್ ಈವನ್ ಆಸ್ಕ್, ಸರ್ ನೀವು ನನ್ನ ಜೊತೆ ಬರ್ತೀರಾ? ಸರ್ ವಿಲ್ ಯು ಕಮ್ ವಿತ್ ಮೀ? ಐ ಆಮ್ ಆಸ್ಕಿಂಗ್ ಟು ಮೈ ಟೀಚರ್ ಆರ್ ಮೇ ಬಿ ಮೈ ಫಾರ್ ಮೈ ಬಾಸ್. ಓಕೆ. ಐ ಆಸ್ ಐ ಸೆಡ್, ದಿಸ್ ಯು ಕ್ಯಾನ್ ಆ್ಯಕ್ಚುಲಿ ಯೂಸ್ ಬರ್ತೀರಾ ವಿತ್ ಎನಿ ಒನ್, ಬಿಕಾಸ್ ಇಟ್ ಗೋಸ್ ವಿತ್ ರೆಸ್ಪೆಕ್ಟ್. ಆ್ಯಂಡ್ ಆಲ್ಸೋ ದಿಸ್ ಇಸ್ ಪ್ಲೂರಲ್ ಒನ್. ಚಿಲ್ಡ್ರನ್ ನನ್ನ ಜೊತೆ ಬರ್ತೀರಾ, ಆರ್ ಕಿಡ್ಸ್ ನನ್ನ ಜೊತೆ ಬರ್ತೀರಾ? ಸೊ ಕಿಡ್ಸ್ ವಿಲ್ ಯು ಕಮ್ ವಿತ್ ಮೀ? ಓಕೆ. ಸೊ ದಿಸ್ ನೌ ಇಟ್ ಈಸ್ ಆ್ಯಕ್ಚುಲಿ ಇಟ್ ಬಿಕೇಮ್ ಲೈಕ್ ಪ್ಲೂರಲ್ ಒನ್ ಕ್ವಶನ್. ಸೊ ದಟ್ ಈಸ್ ದಿ ಕ್ವಶನ್ ವಿಚ್ ವಿ ಕ್ಯಾನ್ ಯೂಸ್ ಫಾರ್ ಪ್ಲೂರಲ್ ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಫಾರ್ ಎವ್ರಿ ಒನ್, ಇಸ್ ಇಟ್ ಇಟ್? ನೌ ದ ನೆಕ್ಸ್ಟ್ ಒನ್ ಈಸ್ 07. 07 ಆಲ್ವೇಸ್ ಗೋಸ್ ಫಾರ್ ದಿ ಯಂಗರ್ ಒನ್ ಫೀಮೇಲ್, ಫಾರ್ ಯುವರ್ ಓನ್ ಫ್ಯಾಮಿಲಿ ಮೆಂಬರ್ಸ್, ಆ್ಯಂಡ್ ಮೇ ಬಿ ಫಾರ್ ಯುವರ್ ಸಿಸ್ಟರ್, ಫಾರ್ ಯುವರ್ ಗ್ರ್ಯಾಂಡ್ ಡಾಟರ್, ಯುವರ್ ಡಾಟರ್, ಫಾರ್ ದೋಸ್ ಆಲ್ ಪೀಪಲ್ ಯು ಕ್ಯಾನ್ ಯೂಸ್. ಬಟ್ ಡೋಂಟ್ ಟ್ರೈ ಟು ಯೂಸ್ ಆಲ್ ಅದರ್ಸ್, ಮೇ ಬಿ ಫಾರ್ ಯುವರ್ ಮೇಡ್,
okay, the one actually who comes for cook. So don't use this word for her. So for her, you need to use the respect one, which is 09. So once we go to 09, then you can focus. So this word especially, Bartale, Tale, T-double-A, capital L-E, she will come or she come. She comes. Okay. This we can use for the both, even simple present and the future tense. Nanna magalu, my daughter. Nanna magalu, naale, bartale. That means my daughter will come tomorrow. Okay. And nanna tangi, naale, flight nalli, bartale. Nalli is in. So she comes, she will come in the flight. Okay. Nanna tangi, naale, flight nalli, bartale. So my sister will come tomorrow in the flight. Naale is tomorrow. Bartale is nothing but verb. Along with the verb, we have the female gender. Okay, bartale. Tale goes to, it's a statement which we actually do about third person. So that means 07, 08, 09 and then 010. We talk about third person with second person. Now I am talking to you about my daughter or about my sister. So that means this is used for the third person. Okay, to tell something about third person. Nanna magalu shaleyinda iga bartale. So now she will come from school. Okay. All I can say, nanna magalu school bus nalli bartale. She comes in the school bus. And nanna tangi ivattu sayankala bartale. My younger sister will come in the evening. Ivattu is today. Sayankala, evening. So we can apply all the timings. Sayankala we can apply, even madhyana, whatever we want, we'll be able to use it. So this is about the future one. So don't say, while sitting in the afternoon, we should not say about today morning. Ivattu belige bartale, which will become wrong. Because I am in the night now, I am at 9:30 or 10 o'clock now. So if I talk something about the today morning, saying that she will come today morning, which will become wrong. You can apply for tomorrow morning, tomorrow afternoon. But if I am talking in today morning, the same words, then I can say something about the today afternoon and today evening and today night. That is about bartale. And what about 08? 08 is also very easy. This you can use for all males, younger one. So this goes again, the only for your family members and for your close friend. I can tell, nanna friend, naale, namma manege bartane. Tane, T-W-A-N-E, tane. T-W-A-N-E, tane is nothing but talking about someone, okay? That is a male, younger one, our own family people, not others. So don't try to use this for your boss, for your driver, for your the plumber, or maybe for your the gardener, irrespective of their younger one. So for them, try to use the 09. So 08, statement about the your younger brother or maybe your own family people, okay? And the younger male, tane, T-W-A-N-E. Make some sentences. Nanna thamma naale belige bartane. That means my younger brother comes tomorrow morning. He will come tomorrow morning. Nanna maga prati dina nanna jute walking ge bartane. That means my son, every day he actually comes along with me for walking. Nanna thamma or nanna friend, nanna jute office ge bartane. So my friend will come to office along with me, bartane. You can use many more sentences. You can say, nanna friend naale namma manege bartane. You can say, whatever the namma and manege and clubhouse ge, and just few words. For example, if you can see, clubhouse ge, to clubhouse. Office ge, to office. School ge, to school. Mane ge, to home. Okay. Namma mane ge, to our house. You can apply. And then make many more sentences, you can make it. And what about, now it is very, very important, statement about the third person, whereas third person is everyone you can use. So that means for all people you can use this word, tare. Bartare means someone will come. This is with respect. So I can use this bartare for my father, for my mother, for your father, for your mother,
and for all people, for my boss, everyone, because this goes with respect. And also this is the plural one also. Okay, bartare. So I can tell you, namma teacher naale school ge bartare. That means my teacher will come to school tomorrow. I can even say, namma teacher ivattu namma manege bartare. That means my teacher will come to our house today. And I can tell, namma ajji naale beligge train nalli bartare. That means my grandmother will come in the train. And namma thai naale office ninda bega bartare. Bega as early. Okay, she comes home little early tomorrow from office. Many more sentences you can apply for all people. You can say tata is grandfather. Tata. T-A-A-T-A. And ajji, A-J-J-I. Ajji, grandmother. Amma or thai is mother. Namma thai is my mother. Namma tande, T-A-N-D-E, is father. You can apply for everyone. Akka is elder sister. A-K-K-A. Anna, A-capital-N, capital-N-A, Anna. Many more sentences you will be able to make with all these words. What about 10? So now we know 05 is Bhartiya. This goes for younger one, for your own family people and close friends. 06, Bhartira, which you can use for everyone with respect, it is going. That is, will you come? 07 is nothing but statement about a younger female of your own family people and your friend. And 08, again it goes to younger one, male. Okay, it's a statement about a male saying that he will come. Okay. And this you can use even for your own close friends. And Bartare, with respect, you can apply for everyone saying that he will come or she will come with respect. For all elderly people, you can use. Okay. Known or unknown people, irrespective of their younger one or elder one, if they are not related to you. And the 10, also very important. This is statement about things and animals. So I say something about our dog, our cat, and maybe our monkey, and bus, train, everything. Train naale bega barute. Train naale bega barute. Barute, B-A-R is the verb sound. U-T-T-E goes to things and animals. Apply U-T-T-E, join that U-T-T-E along with bar sound. It will become barute. Don't say barute. Barute. It can be in between ra and r. That's fine. Barute. Train naale bega barute. That means train will come early tomorrow. And bus ega barute. That means bus will come now. Okay. Bus bega barute. Bus will come early. Okay. And namma nai park ge hogide ega barute. See, our dog has gone to park. It will come now. Don't worry about the hogi there now. Okay. It has gone. And namma nai nanna jote walking ge barute. So our dog comes along with me for walking. Barute. You can apply for things and animals. Very important. Flight correct time ge barute. Okay. Flight will come at right time. Okay. In time. We can apply. Many more sentences. You will be able to make it. So just recall the minus one is ba, is a command and telling someone to come for the younger one. But that is not actually with respect. 00, nothing but bunny is calling someone come with respect. You can apply for everyone. 01 is nothing but statement about me. If you say it is statement about you, saying that I will come or I come. Simple present and future tense. Nanu Bartini, I will come. Nanu Nale Bartini, I will come tomorrow. Bartiya, it is 02. It is you will come. And we can make it as questions like how will you come, when will you come, why will you come. We can make it. Ninu Hege Bartiya, Ninu Yake Bartiya, Ninu Yavaga Bartiya. We can make it. 03, statement about us, Bartivi, we will come. Okay, Nau Nale Bartivi. Now, naalidu bartivi hum aayenge. And what about 04? It's again, it is you will come for bade walon ke liye, that is for the elderly one. Okay. So, this is the you will come
विथ रेस्पेक्ट फॉर ऑल पीपल यू कैन अप्ले, आप आएंगे, ओके, आप कब आएंगे, आप क्यों आएंगे, आप कैसे आएंगे, हाउ विल यू कम, वेन विल यू कम, वाई विल यू कम, वी कैन अप्ले, ನೀವು ಹೇಗೆ ಬರ್ತೀರಿ, ನೀವು ಯಾವಾಗ ಬರ್ತೀರಿ, ನೀವು ಯಾಕೆ ಬರ್ತೀರಿ, ವಿ ಕ್ಯಾನ್ ಮೇಕ್ ಮೆನಿ ಮೋರ್ ಸೆಂಟೆನ್ಸಸ್. ದಟ್ ವಾಸ್ ಟಿಲ್ 04 ಅಂಡ್ 05 ವಾಟ್ ವಿ ಹ್ಯಾವ್ ಲರ್ನ್ ಟುಡೇ. ಬರ್ತೀಯಾ ಕ್ವಶ್ಚನ್ ಎಂಗಡ್ ಒನ್, ಬರ್ತೀರಾ ವಿಲ್ ಯು ಕಮ್ ಕ್ವಶ್ಚನ್ ಫಾರ್ ಆಲ್ ಪೀಪಲ್ ವಿತ್ ರೆಸ್ಪೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಯಂಗರ್ ಫೀಮೇಲ್ ಫಾರ್ ಯುವರ್ ಓನ್ ಫ್ಯಾಮಿಲಿ ಮೆಂಬರ್ಸ್, ಬರ್ತಾಳೆ ಶಿ ವಿಲ್ ಕಮ್, ಶಿ ಕಮ್ ಶಿ ವಿಲ್ ಕಮ್, ಬರ್ತಾಳೆ ಆ್ಯಂಡ್ ಬರ್ತಾನೆ ಈಸ್ he will come, he come, okay, he will come, bartane, statement about younger male. And the bartare 09 goes for everyone with respect, bartare, so this you can apply for everyone, okay. And the 10 it is statement about things and animals, barutte, it will come, it will come, okay, barutte, you can apply for all the animals and things. I hope this video will be useful for you. And the last two videos, what we actually focused on the verb come for the simple present and the future tense. Today we are completing this, all the 2 plus 10 options. Next video, let's try to focus on the simple past for the verb come, which is very useful for all of us, isn't it? Ellarigu namaskara. Namaste to all.